Hey, I'm the dishwasher. I'm the car cleaner. I'm the glass cleaner. I am the ultimate all-in-one clean all. Clean all for everything and every purpose. Mysore Sandal Clean All. ಸಿಯಾನ್ ಚಾನೆಲ್ನ ವೀಕ್ಷಕರೇ ನಮಸ್ಕಾರ, ನಾನು ಶಶಿರೇಖಾ. ನಾವು ಕೆಲವು ದಿನಗಳ ಹಿಂದೆ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ಅದರಲ್ಲಿ ಬರುವಂತಹ ಪಕ್ಷಿರಾಜಪುರ ಕುರಿತಂತೆ ಒಂದು ಸ್ಟೋರಿಯನ್ನು ಮಾಡಿದ್ವಿ. ಪಕ್ಷಿರಾಜಪುರದ ವಿಶೇಷತೆ ಏನಾಗಿತ್ತು ಅಂದರೆ ಹೇರ್ ಆಯಿಲ್ ಮಾಡೋದು. ಅಲ್ಲಿ ಇಡೀ ಒಂದು ಮೂರು ಸೆಗ್ಮೆಂಟ್ ಇದೆ ಪಕ್ಷಿರಾಜಪುರ, ಆ ಮೂರು ಸೆಗ್ಮೆಂಟಲ್ಲೂ ಹೇರ್ ಆಯಿಲ್ ಮಾಡೋದೇ ಅವರ ಬಿಸ್ನೆಸ್ಸು. ಅದು ಬಿಟ್ಟರೆ ಬೇರೆ ಏನೂ ಅವ್ರದ್ದು ಕೆಲಸ ಮುಖ್ಯವಾಗಿಲ್ಲ. ಈ ಪಕ್ಷಿರಾಜಪುರದಲ್ಲಿರೋರು ಮುಖ್ಯವಾಗಿ ಎಲ್ಲರೂ ಟ್ರೈಬಲ್ ಪೀಪಲ್. ಇವರನ್ನ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ದೇವರಾಜ್ ಅರಸು ಅವರು ಈ ಸೆಗ್ಮೆಂಟ್ ಅನ್ನ ಕ್ರಿಯೇಟ್ ಮಾಡಿದ್ರು. ಅವರು ಈಗ ಹೇಗಿದ್ದಾರೆ ಅನ್ನೋದನ್ನ ನಾವು ನೋಡ್ಲಿಕ್ಕೆ ಹೋದಾಗ ಈ ಎಲ್ಲ ವಿಚಾರಗಳು ಬೆಳಕಿಗೆ ಬಂದಿತ್ತು. ಅವರು ಇವತ್ತು ಚೆನ್ನಾಗೇನೋ ಇದ್ದಾರೆ, ಆದ್ರೆ ಅಲ್ಲಿ ಏನು ಅವರು ಹೇರ್ ಆಯಿಲ್ ಮಾಡ್ತಿದ್ದಾರಲ್ಲ, ಅದಕ್ಕೆ ಅವರು ನಾವು ಒಂದು ಲೀಗಲ್ ಆಗಿ ಪರ್ಮಿಷನ್ ತಗೋಬೇಕು ಅಂತ ಹೇಳಿ ಸರ್ಕಾರದಿಂದ ನಾವು ಒಂದಷ್ಟು ಅನುಮತಿಯನ್ನು ಪಡೆಯೋಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ, ಆದರೆ ಇನ್ನೂ ಏನೂ ಆಗಿಲ್ಲ ಅಂತ ಹೇಳಿ ಹೇಳಿದರು. ಅವರು ಹೇರ್ ಆಯಿಲ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಏನೋ ಬೆಳವಣಿಗೆ ಆಗಿದ್ದಾರೆ ಇಡೀ ಒಂದು ಪ್ರದೇಶ. ಕೆಲವರು ತುಂಬ ಚೆನ್ನಾಗಿ ಅಭಿವೃದ್ಧಿ ಹೊಂದಿದರೆ ಇನ್ನೂ ಕೆಲವರಿಗೆ ಆ ಮಟ್ಟಕ್ಕೆ ಅಭಿವೃದ್ಧಿ ಆಗಿಲ್ಲ. ಶಿಕ್ಷಣವೂ ಸಹ ಅಲ್ಲಿ ಅಂದುಕೊಟ್ಟ ಮಟ್ಟಕ್ಕೆ ಶಿಕ್ಷಣ ಸಿಗ್ತಾ ಇಲ್ಲ. ಅಲ್ಲಿನ ಮುಖ್ಯವಾಗಿ ಹೆಣ್ಮಕ್ಳು ಡ್ರಾಪ್ ಔಟ್ ಆಗ್ತಾರೆ ಜಾಸ್ತಿ, ಯಾಕಂದರೆ ಮನೆಯಲ್ಲಿ ಎಲ್ಲರೂ ಹೇರ್ ಆಯಿಲ್ ಬಿಸ್ನೆಸ್ನಲ್ಲಿ ತಡ್ಕೊಳ್ಳೋದ್ರಿಂದ ಈ ಮಕ್ಕಳು ಹಣ ಎಲ್ಲವನ್ನು ಚಿಕ್ಕ ವಯಸ್ಸಿನಲ್ಲೇ ನೋಡೋದ್ರಿಂದ ಹೇರ್ ಆಯಿಲ್ ಬಿಸ್ನೆಸ್ ಕಡೆ ಗಮನ ಕೊಡ್ತಾರೆ, ಶಿಕ್ಷಣವನ್ನು ಅವ್ರಿಗೆ ಪಡ್ಕೊಳ್ಳೋದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಇನ್ನೊಂದು ಅದರ ಜೊತೆಗೆ ಇನ್ನೊಂದು ಏನಂದರೆ ಅಲ್ಲಿ ಒಂದು ಪರಿವರ್ತನೆ ಆಗ್ತಿದೆ ಅನ್ನೋದನ್ನು ಸಹ ನಾವು ಗಮನಕ್ಕೆ ತಂದಿದ್ವಿ. ಈ ಟ್ರೈಬಲ್ ಕಲ್ಚರ್ ಅನ್ನೋದು ಅಲ್ಲಿ ಮರೆ ಆಗ್ತಿದೆ ಅನ್ನೋದು ನಮ್ಮ ಒಂದು ಇಡೀ ಸ್ಟೋರಿನಲ್ಲಿ ನಾವು ಹೇಳಿದ್ದೀವಿ. ಆ ಹಿನ್ನೆಲೆಯಲ್ಲಿ ಅವ್ರಿಗೆ ಈ ಆಯಿಲ್ ಬಿಸ್ನೆಸ್ ಹೇಗೆ ಮಾಡ್ತಾರೆ, ತೈಲ ಅದು ಉತ್ಪಾದನೆ ಇಡೀ ಗ್ರಾಮದಲ್ಲಿ ಮಾಡ್ತಾ ಇದ್ದಾರೆ, ಅದಕ್ಕೆ ಆಯಿಲ್ ಬಿಸ್ನೆಸ್ಸು ಗ್ರಾಮದಲ್ಲಿ ಮಾಡ್ತಾ ಇದ್ದಾರೆ, ಅವರು ಆನ್ಲೈನ್ ಬಿಸ್ನೆಸ್ಸು ಮಾಡ್ತಾ ಇದ್ದಾರೆ, ಮತ್ತು ವಿದೇಶಗಳಿಗೂ ಹೋಗಿ ಅವರ ಬಿಸ್ನೆಸ್ನನ್ನು ವಿಸ್ತರಿಸ್ಕೊಂಡಿದ್ದಾರೆ. ಹಾಗಾಗಿ ಅಲ್ಲಿರೋ ಎಲ್ಲ ಮನೆಯಲ್ಲೂ ಪ್ರತಿಯೊಬ್ಬರು ವಿದೇಶಕ್ಕೆ ಅಂದರೆ ಅರಬ್ ಕಂಟ್ರೀಸ್ಗಿರ್ಬೋದು, ಜರ್ಮನಿ ಇರ್ಬೋದು, ಎಲ್ಲ ಕಡೆ ಹೋಗಿ ಬಂದಿರ್ತಾರೆ. ಆದ್ದರಿಂದ ವೀಸಾ ಪಾಸ್ಪೋರ್ಟ್ ಇರೋದು ಅಲ್ಲಿ ಕಾಮನ್ನು. ಈ ಒಂದು ಹೇರ್ ಆಯಿಲ್ ಬಾಟ್ಲಿಗೆ 1600 ರೂಪಾಯಿ ಅನ್ನೋದನ್ನು ನಿಗದಿ ಮಾಡ್ಕೊಂಡಿದ್ದಾರೆ. ಈ ಬೆಲೆ ನಿಗದಿಯನ್ನು ಅವ್ರು ಹೇಗೆ ಮಾಡಿಕೊಂಡ್ರು, ಅವ್ರಿಗಿನ್ನು ಲೈಸೆನ್ಸೇ ಸಿಕ್ಕಿಲ್ಲ. ಅದು ಲೈಸೆನ್ಸ್ ಸಿಕ್ಕಿಲ್ಲದ ಮೇಲೆ ಬೆಲೆ ನಿಗದಿ ಅದರ ಎಫೆಕ್ಟ್ ಹೇಗಿರುತ್ತೆ, ಅದು ಹೇರ್ ಆಯಿಲ್ ಚೆನ್ನಾಗಿದೆ ಅಂತ ಅವ್ರು ಹೇಳ್ತಾರೆ, ಅದು ಯಾವುದೇ ಒಂದು ಎಕ್ಸಾಮಿನೇಷನ್ ಇದುವರೆಗೂ ಒಂದು ಆಯುಷ್ ಇಲಾಖೆಯಿಂದ ಮಾಡಿಲ್ಲ. ಇದಕ್ಕೆ ಕೆಮಿಕಲ್ ಎಫೆಕ್ಟ್ಸ್ ಅನ್ನೋದು ಯಾವುದು ಇಲ್ವಾ ಅನ್ನೋದು ನಮ್ಮ ಈ ಹಿನ್ನೆಲೆಯಲ್ಲಿ ನಾವು ಇವತ್ತು ಬೆಂಗಳೂರಿನ ಆಯುಷ್ ಇಲಾಖೆಯ ಆಯುಕ್ತರು ಈಗ ಆಯುಕ್ತರಾಗಿರುವಂಥ ರಾಮಚಂದ್ರ ಅವ್ರನ್ನ ಭೇಟಿ ಆದಾಗ ಅವರು ಈ ವಿಷಯ ನಮಗೆ ಯಾರು ಲೈಸೆನ್ಸ್ಗಾಗಿ ಇದುವರೆಗೂ ಪಕ್ಷಿರಾಜಪುರದಿಂದ ನಮ್ಮನ್ನ ಕಮ್ಯುನಿಕೇಟ್ ಮಾಡಿಕೊಂಡಿಲ್ಲ, ಈಗ ನೀವು ಹೇಳ್ತಾ ಇರೋದೇ ಈ ವಿಷಯ ನನಗೆ ಗಮನಕ್ಕೆ ಬಂದಿರೋದು ಅಂತ ಹೇಳಿ ಹೇಳಿದರು. ಕಮ್ಯುನಿಕೇಟ್ ಮಾಡಿದರೆ ಖಂಡಿತ ನಾವು ಈ ವಿಷಯದಲ್ಲಿ ಅವ್ರಿಗೆ ಏನು ಸಹಾಯ ಮಾಡ್ಬೋದೋ ಮಾಡ್ಬೋದಿತ್ತು. ಆದರೆ ಇಡೀ ಗ್ರಾಮವೇ ಈ ತೈಲದ ಬಿಸ್ನೆಸ್ನಲ್ಲಿರೋದ್ರಿಂದ ಎಲ್ಲರಿಗೂ ಸಹ ಒಂದು ಕಾನೂನಾತ್ಮಕ ಆ್ಯಕ್ಷನ್ ತೆಗೆದುಕೊಳ್ಳೋದು ಕಷ್ಟ ಆಗುತ್ತೆ. ಅದು ಅಲ್ಲದೆ ಟ್ರೈಬಲ್ಸ್ ಬೇರೆ ಇದ್ದಾರೆ, ಆದ್ದರಿಂದ ಅವರಿಗೆ ಹೋಗಿ ಆ ಊರಿನಲ್ಲಿ ಎಲ್ಲರಿಗೂ ಅವೇರ್ನೆಸ್ ಮೂಡಿಸ್ಬೇಕಾಗುತ್ತೆ ಅಂತ ಹೇಳಿ ಅವರ ಮೊದಲ ಮಾತುಗಳನ್ನು ಹೇಳಿದರು. ಇದಲ್ಲದೆ ಅದೇ ಸಂದರ್ಭದಲ್ಲಿ ಅವರು ಡ್ರಗ್ ಲೈಸೆನ್ಸ್ ಅಥಾರಿಟಿ ಅವರಾದ ಡಾಕ್ಟರ್ HY ರಾಥೋಡ್ ಅವ್ರನ್ನು ಸಹ ಅದೇ ಸಂದರ್ಭದಲ್ಲಿ ಕರೆಸಿ ಕೇಳಿದಾಗ ಅವರು ಮೈಸೂರಿನ ಡ್ರಗ್ ಇನ್ಸ್ಪೆಕ್ಟರ್ ಡಾಕ್ಟರ್ ವೇದವತಿ ಅವ್ರನ್ನ ಸಹ ಫೋನ್ನಲ್ಲೇ ವಿಷಯವನ್ನು ತಿಳಿದುಕೊಳ್ಳೋ ಪ್ರಯತ್ನ ಮಾಡಿದ್ರು. ಆಗ ವೇದವತಿಯವರು ಹೇಳಿದ್ದೇನೆಂದರೆ ಸಮಾಜ ಕಲ್ಯಾಣ ಇಲಾಖೆಯ ಒಂದು ಆಯಿಲ್ ಘಟಕವನ್ನು ಆ ಊರಿನವರಿಗೆ ತೆರೆದುಕೊಡ್ಬೇಕು ಅಂತ ಹೇಳಿ ಒಂದು ಆಲೋಚನೆ ಮಾಡಿದೆ. ಆ ನಿಟ್ಟಿನಲ್ಲಿ ಇನ್ನೂ ಏನು ಕಾರ್ಯಪ್ರವೃತ್ತವಾಗಿಲ್ಲ ಅಂತ ಹೇಳಿದರು. ಆದರೆ ಸಂದರ್ಭದಲ್ಲಿ ಆಯಿಲ್ ಒಂದು ಘಟಕ ತೆಗೆಯೋದು ಖಂಡಿತ ಒಳ್ಳೆಯ ವಿಚಾರ, ಯಾಕಂದರೆ ಇಡೀ ಗ್ರಾಮದವರಿಗೆ ಈ ಒಂದು ಉದ್ಯೋಗ ಸಿಗುತ್ತೆ, ಮತ್ತು ಅವರ ಒಂದು ಆಯಿಲ್ಗೆ ಒಂದು ಅಥೆಂಟಿಸಿಟಿ ಸಿಗುತ್ತೆ. ಯಾಕಂದರೆ ಅವ್ರಿಗೊಂದು ಬಾರ್ ಕೋಡ್ ಬೇಕಾಗುತ್ತೆ, ಅವ್ರ ಬೆಲೆ ನಿಗದಿ ಮಾಡೋದು ಸರ್ಕಾರದಿಂದ ಆಗಬೇಕಾಗುತ್ತೆ, ಆ ಎಲ್ಲವೂ ಅವರಿಗೆ ಸಿಗುತ್ತೆ. ಆ ನಿಟ್ಟಿನಲ್ಲಿ ಸರ್ಕಾರ ಸಹ ಒಂದು ಕ್ರಮ ತೆಗೆದುಕೊಳ್ಳೋಕ್ಕೆ ನಾವು ಹೇಳಿದ್ದೀವಿ ಅಂತ ಹೇಳಿ ಅಲ್ಲಿನ ಮುಖಂಡರು ಅಲ್ಲಿ ಪಂಚಾಯಿತಿ ಸದಸ್ಯರು ನಂಜುಂಡಸ್ವಾಮಿ ಅಂತ ಇದ್ದಾರೆ ಅವರು ಹೇಳಿದರು. ಈ ಸಂದರ್ಭದಲ್ಲಿ ಅಧಿಕಾರಿ ಯಾರು ರಾಥೋಡ್ ಅವ್ರು ಹೇಳೋದೇನೆಂದರೆ ಇನ್ನೂ 2 ದಿನದಲ್ಲಿ ನಾವು ಅಲ್ಲಿಗೆ ಭೇಟಿ ಕೊಡ್ತೇವೆ, ಭೇಟಿ ಕೊಟ್ಟು ಅವ್ರಿಗೆಲ್ಲ ಅವೇರ್ನೆಸ್ ಮೂಡಿಸ್ತೇವೆ. ಅಲ್ಲಿ ಏನಂದ್ರೆ ಆಯಿಲ್ನ ಅವ್ರು ತಯಾರು ಮಾಡೋರು
ರೇಟು ಹಾಕಿರಲ್ಲ, ಬಾಯಲ್ಲಿ ರೇಟ್ ಹೇಳಿ ತಗೋತಾರೆ ಆನ್ಲೈನಲ್ಲಿ, ರೇಟ್ ಹಾಕಿಲ್ಲ, ಜೊತೆಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬಳಸ್ತಾರೆ ಅನ್ನೋದು ಸಹ ಗೊತ್ತಿಲ್ಲ. ಅದು ಹಾರ್ಮ್ಫುಲ್ಲ ಅಲ್ವಾ, ಅದು ನಿಜವಾಗ್ಲೂ ನೈಸರ್ಗಿಕವಾದ, ಅದರಲ್ಲಿ ಯಾವುದೇ ಕೆಮಿಕಲ್ ಇಲ್ವಾ, ಈ ಎಲ್ಲ ವಿಚಾರಗಳನ್ನ ಡ್ರಗ್ ಕಂಟ್ರೋಲ್ ಆ್ಯಕ್ಟಲ್ಲಿ ಬರುತ್ತೆ. ಯಾಕಂದರೆ ಅವರು ಎಲ್ಲರಿಗೂ ಕಸ್ಟಮರ್ಸ್ಗೆ ಇದನ್ನೆಲ್ಲ ತಿಳಿಸ್ಬೇಕು ಯಾವುದೇ ಒಂದು ಬಿಸ್ನೆಸ್ ಮಾಡಬೇಕಾದ್ರೆ. ಈ ಹಲವಾರು ಕಾನೂನುಗಳಿವೆ, ಆ ಕಾನೂನಿನ ಅಡಿಯಲ್ಲಿ ಅವ್ರಿಗೆ ಅರಿವು ಮೂಡಿಸ್ಬೇಕಾಗುತ್ತೆ. ಇದನ್ನು ನಾವು ಎರಡೇ ದಿವಸದಲ್ಲಿ ಮಾಡಿ ನಿಮಗೆ ಮತ್ತೆ ಮಾಹಿತಿ ನೀಡ್ತೀವಿ ಅಂತ ಹೇಳಿದರೆ, ಅಂದರೆ ನಮ್ಮ ಸಾಮಾಜಿಕ ಕಳಕಳಿ ಈಗ ಏನು, ಪಕ್ಷಿರಾಜಪುರದಲ್ಲಿ ಅವರು ಆಯಿಲ್ ತಯಾರು ಮಾಡ್ತಿರೋದು ಯಾವ ಗುಣಮಟ್ಟದಲ್ಲಿದೆ ಅನ್ನೋದನ್ನೊಂದು ನಾವು ಸರ್ಕಾರಕ್ಕೆ ತಿಳಿಸ್ಬೇಕಾಗಿತ್ತು. ಜೊತೆಗೆ ಅವ್ರಿಗೆ ಒಂದು ಘಟಕವನ್ನು, ಇವರೆಲ್ಲ ಲೈಸೆನ್ಸ್ ಕೊಟ್ಟರೆ ಘಟಕವನ್ನು ತೆರೆಯೋದಕ್ಕೂ ಸಹ ಸಮಾಜ ಕಲ್ಯಾಣ ಇಲಾಖೆ ಮುಂದುವರಿಯೋ ಒಂದು ಅವಕಾಶ ಇದೆ. ಆ ನಿಟ್ಟಿನಲ್ಲಿ ನಾವು ಇವತ್ತು ಪಕ್ಷಿರಾಜಪುರದ ಏನು ಇಡೀ ಸೆಗ್ಮೆಂಟ್ನಲ್ಲಿ ನಡೆಯುತ್ತಿರುವ ಒಂದು ಈ ತೈಲದ ಒಂದು ತಯಾರಿಕೆ ವಿಷಯವನ್ನು ಸರ್ಕಾರದ ಗಮನಕ್ಕೆ ತಂದಿದ್ದೇವೆ. ಸರ್ಕಾರದ ಮಟ್ಟದಲ್ಲಿ ಈಗ ಹಿರಿಯ ಅಧಿಕಾರಿಗಳು ಆ ಪಕ್ಷಿರಾಜಪುರಕ್ಕೆ ಹೊರಡೋಕ್ಕೆ ಅವರು ಅನುವಾಗಿದ್ದಾರೆ. ಅನುವಾಗೋದಲ್ಲದೆ ಈಗ ತೈಲ ಮಾಡ್ತಿದ್ದಾರಲ್ಲ, ಅದನ್ನು ನಾವು ಟೆಸ್ಟ್ ಮಾಡಲಿಕ್ಕೆ 3 ತಿಂಗಳು ಬೇಕಾಗುತ್ತೆ. 2 ದಿನದಲ್ಲಿ ಹೋಗಿ ಅವರು ಮಾಡ್ತಾ ಇರೋದು ಒಂದು ಕಾನೂನು ಬಾಹಿರವಾಗಿದೆ, ಅದನ್ನು ಯಾವುದೇ ಲೈಸೆನ್ಸ್ ತಗೊಳ್ಳದೆ ಮಾಡಬಾರ್ದು. ಯಾಕಂದರೆ ಹಲವು ಜನರ ಮೇಲೆ ಇದು ಪ್ರಯೋಗ ಆಗುತ್ತೆ. ಒಬ್ಬೊಬ್ಬರು ಬಾಡಿ ಕಂಡೀಷನ್ ಬೇರೆ ಬೇರೆ ಥರ ಇರುತ್ತೆ. ಇವರು ಎಲ್ರಿಗೂ ಯಾವ ರೂಪದಲ್ಲಿ ಮಾಡ್ತಾ ಇದ್ದಾರೆ, ಏನಾದರೂ ಟ್ರಯಲ್ ಮಾಡಿದಾರಾ ಇಲ್ವಾ, ಮಾಡಿದರೆ ನಮ್ಮ ಹತ್ರ ಯಾಕೆ ಲೈಸೆನ್ಸ್ ತೊಗೊಂಡಿಲ್ಲ, ಈ ಎಲ್ಲ ಪ್ರಶ್ನೆಗಳನ್ನು ಅವ್ರನ್ನ ಕೇಳಬೇಕಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಅಧಿಕಾರಿಗಳು ಇವತ್ತು ಮಾತನಾಡಿದ್ದಾರೆ. ಈ ನಿಟ್ಟಿನಲ್ಲಿ ಇವತ್ತು ಆಯುಕ್ತರೇ ನಮ್ಮೊಂದಿಗೆ ಮಾತನಾಡಿ ಆ ವಿಷಯದಲ್ಲಿ ಯಾವ ರೀತಿ ಸ್ಪಂದನೆ ಮಾಡಿದ್ದಾರೆ ಅನ್ನೋದನ್ನು ನೀವು ನೋಡಬಹುದಾಗಿದೆ. ಸರ್, ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನಲ್ಲಿ ಪಕ್ಷಿರಾಜಪುರ ಅಂತ ಇದೆ, ಅದು ಟ್ರೈಬಲ್ಸ್ಗೆ ದೇವರಾಜ ಅರಸು ಟೈಮ್ ಕುಟ್ಟ ವಿಲೇಜ್ ಅದು. ಈಗ 3 ಸೆಕ್ಷನ್ನಲ್ಲಿ ವಿಲೇಜ್ ಬೆಳೆದಿದೆ, 1 ಸಾವಿರ 3 ಸಾವಿರ ಜನ. ಅಲ್ಲಿ ಅವರು ಹೇರ್ ಆಯಿಲ್ ಅಂತ ಮಾಡ್ತಾರೆ. ಆ ಹೇರ್ ಆಯಿಲ್ ಇಂಟರ್ನ್ಯಾಷನಲಿ ಫೇಮಸ್, ಆದರೆ ಯಾವುದೇ ರಿಜಿಸ್ಟ್ರೇಷನ್ ಆಗಿಲ್ಲ ಇದ್ರೆ. ಅವರು ಹೇರ್ ಆಯಿಲ್ನ ತೊಗೊಂಡೋಗಿ ಫಾರಿನ್ಗೂ ಮಾಡ್ತಾರೆ. ಇಲ್ಲೂ ಆನ್ಲೈನಲ್ಲಿ ಸಖತ್ ಬಿಸ್ನೆಸ್, ಕೊರೋನಾದಲ್ಲೇ ಇಲ್ಲ, ಕ್ಲೋಸ್ ಟುಗೆದರ್ ಬಿಸ್ನೆಸ್ ಆಗಿದೆ. ಆದರೆ ಅವ್ರಿಗೆ ಇದುವರೆಗೂ ಗೌರ್ಮೆಂಟಿಂದ ಯಾವುದೇ ಅಥೆಂಟಿಸಿಟಿ ಸಿಕ್ಕಿಲ್ಲ. ಒಂದು ಹೇರ್ ಆಯಿಲ್ ಬಾಟ್ಲಿಗೆ 1600 ಚಾರ್ಜ್ ಮಾಡ್ತಾರೆ, ಆದರೆ ಅದ್ರ ಮೇಲೆ ಬಿಲ್ ಇಲ್ಲ, ಯಾವುದೇ ಬಾರ್ ಕೋಡ್ ಇಲ್ಲ. ಇಷ್ಟೆಲ್ಲ ಆಗ್ತಾಯಿದ್ರು ಆಯುಷ್ ಇಲಾಖೆ ಅವ್ರನ್ನ ಯಾಕೆ ಪ್ರಶ್ನಿಸ್ತಾರೆ? ಯಾವುದೇ ಆಯುರ್ವೇದ ಪ್ರಾಡಕ್ಟ್ ಮಾಡಿದ್ರು ಕೂಡ ಅವರು ಡ್ರಗ್ಸ್ ಆ್ಯಂಡ್ ಕಾಸ್ಮೆಟಿಕ್ಸ್ ಆ್ಯಕ್ಟಲ್ಲಿ ಅವರು ನಮ್ಮ DLA ಅಂತಿರ್ತಾರೆ, ಡ್ರಗ್ ಲೈಸೆನ್ಸಿಂಗ್ ಅಥಾರಿಟಿ ಅಂತೇಳಿ, ಅವ್ರಿಗೆ ಅಪ್ಲಿಕೇಶನ್ ಹಾಕಬೇಕು. ಆ DLA ಸ್ಕ್ರುಟ್ನಿ ಕಮಿಟಿ ಎಲ್ಲ ಇದೆ, ಅದರಲ್ಲಿ ಪರಿಣಿತರಿದ್ದಾರೆ, ಅದರಲ್ಲಿ ಟೆಕ್ನಿಕಲ್ ಕಮಿಟಿ ಇದೆ. ಟೆಕ್ನಿಕಲ್ ಕಮಿಟಿಯಲ್ಲಿ ಅವ್ರು ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರಲ್ಲ ಅವರು ಅಲಾಂಗ್ ವಿತ್ GMP ಗೈಡ್ಲೈನ್ಸ್ ಪ್ರಕಾರ ಸ್ಪೆಸಿಫಿಕೇಷನ್ಸ್ ಎಲ್ಲ ಫುಲ್ಫಿಲ್ ಮಾಡೋ ರೀತಿಯಲ್ಲಿ ಅಪ್ಲಿಕೇಶನ್ ಹಾಕಿದರೆ ನಮ್ಮ ಇಲಾಖೆಯಲ್ಲಿ DLA ಇಟ್ ವಿಲ್ ಎಕ್ಸಾಮಿನ್, ಮತ್ತು ಅದಕ್ಕೆ ಪರ್ಮಿಷನ್ಸ್ ಕೊಡೋದಕ್ಕೆ ಅವಕಾಶ ಇದ್ದರೆ ಕೊಟ್ಬಿಡ್ತಾರೆ. ಈಗ ನಿಮ್ಮ ಪ್ರಶ್ನೆ ಎರಡು ಪ್ರಶ್ನೆಗಳಿದ್ದಾರೆ. ಒಂದು, ಕೊಟ್ಟಿಲ್ಲ ಯಾಕೆ ಅನ್ನೋದು ಒಂದು. ಎರಡನೇದು, ಇಲಾಖೆಗೆ ನಾವು ಸರ್ಕಾರ ಕೇಳಿದ್ದೀವಿ, ನಮ್ಗೆ ಇನ್ನೂ ಏನೂ ಆಗಿಲ್ಲ ಅಂತ ಹೇಳ್ತಾರೆ ಅವ್ರು. ಓ, ಅದು ಯಾವಾಗಾದ್ರೂ ನೀವು ಸ್ಪೆಸಿಫಿಕ್ ಆಗಿ ಯಾವ್ದು ಕೇಸು ಅಂತೇಳಿ ಹೇಳಬೇಕು, ಯಾವ ಕಂಪನಿ ಅಂತ ಹೇಳಬೇಕು. ಹೇಗಂದ್ರೆ ಇಡೀ ಊರೇ ಆಯಿಲ್ ಬಿಸ್ನೆಸ್ ಅಲ್ಲಿ ಇರೋದು, ಇಡೀ ಊರಲ್ಲಿ ಏನು ಬೇರೆ ಅವ್ರಿಗೆ ಆಕ್ಯುಪೇಷನ್ ಇಲ್ಲ. ನಾನು ಅವ್ರು ಯಾರೇ ಎಷ್ಟೇ ಇಡೀ ಊರು ಇದ್ರು ಕೂಡ ಎಲ್ಲರಿಗೂ ಲೈಸೆನ್ಸ್ ಬೇಕಾದರೆ ಎಲ್ಲರಿಗೂ ಅಧಿಕಾರ ಇರ್ತದೆ. ಅವರವರು ಏನು ಅದರದ್ದು ಪ್ರಾಡಕ್ಟ್ ನಮ್ಮ ಡ್ರಗ್ಸ್ ಆ್ಯಂಡ್ ಕಾಸ್ಮೆಟಿಕ್ ಆ್ಯಕ್ಟಲ್ಲಿ ಏನು ಪ್ರಾವಿಷನ್ಸ್ ಇದೆ ಅದನ್ನು ಮೀಟ್ ಮಾಡೋ ರೀತಿಯಲ್ಲಿ ಅವ್ರು ಏನಾದರೂ ತಯಾರು ಮಾಡಿದರೆ ನಮ್ಗೆ ಅಪ್ಲಿಕೇಶನ್ ಈಗಲೂ ಹಾಕಿದರೆ ನಾವು ಪರಿಶೀಲನೆ ಮಾಡ್ತೀವಿ. ನಾನು ಪ್ರಶ್ನೆ ಮಾಡ್ತೀನಿ ಈಗ ಆ ರೀತಿದು ಅಪ್ಲಿಕೇಶನ್ ನಮ್ಗೆ ಹಾಕಿದ್ರೆ ನಾನು ಈಗಲೇ ಪರಿಶೀಲನೆ ಮಾಡಿಸೋದಕ್ಕೆ ವ್ಯವಸ್ಥೆ ಮಾಡಿಸ್ತೀನಿ. ಹಾಕಿದಾರಾ ಅನ್ನೋದು ನನಗೆ ಗೊತ್ತಿಲ್ಲ. ಅವ್ರು ಹೇಳ್ತಾರೆ, ಬಟ್ ನನಗೂ ಕೂಡ ನೀವು ಏಕಾಏಕಿ ಬಂದು ಕೇಳ್ತಾ ಇದ್ರಿ, ನನ್ನ ಮುಂದೆ ಕೂಡ ನಾನು ಅದನ್ನು ಪರಿಶೀಲನೆ ಮಾಡೋದು ನನ್ನ ಗಮನಕ್ಕೆ ಬರಲ್ಲ. ಯಾಕೆ ಅಂತೇಳಿದ್ರೆ ನಾನು ಓನ್ಲಿ ಕಂಟ್ರೋಲಿಂಗ್ ಆಫೀಸರ್, ಅಲ್ಲಿ DLA ಅಂತ ಇರ್ತಾರೆ, ಡ್ರಗ್ ಲೈಸೆನ್ಸಿಂಗ್ ಅಥಾರಿಟಿ ಅಂತೇಳಿ. ಇಟ್ ಇಸ್ ಅ ಸಪ್ರೇಟ್ ಎಂಟಿಟಿ ಇನ್ ದ ಅಂಡರ್ ದ ಡಿಪಾರ್ಟ್ಮೆಂಟ್, ಅವ್ರ ಹತ್ರ ಹೋಗ್ತದೆ. ಆ ಎಲ್ಲ ಡ್ರಗ್ ಲೈಸೆನ್ಸಿಂಗ್ ಅಥಾರಿಟಿ ಅವ್ರು ಎಕ್ಸಾಮಿನ್ ಮಾಡ್ತಾರೆ, ಟೆಕ್ನಿಕಲ್ ಆಫೀಸರ್ಸ್ ಇರ್ತಾರೆ, ಅವ್ರು ಅದನ್ನು ಮಾಡಿಬಿಟ್ಟಿದ್ದನ್ನು ಅವರು ಅವ್ರಿಗೆ ಬರೋಗಿದ್ರೆ ಕೊಟ್ಬಿಡ್ತಾರೆ ಲೈಸೆನ್ಸು, ಇಲ್ಲ ಅಂತೇಳಿದ್ರೆ ರಿಜೆಕ್ಟ್ ಮಾಡ್ತಾರೆ ಅದನ್ನು. ಸೊ ಆ ಅಪ್ಲಿಕೇಶನ್ಸ್ ಎಲ್ಲ ನನ್ನ ಮುಂದೆ ಬಂದಿಲ್ಲ. ಆ್ಯಸ್ ಎ ಕಂಟ್ರೋಲಿಂಗ್ ಅಥಾರಿಟಿ ಐ ಕ್ಯಾನ್ ಆಲ್ವೇಸ್ ಡಿಗ್ ಔಟ್ ದಟ್ ಏನೋ ಇನ್ಫಾರ್ಮೇಷನ್ನು, ಯಾಕೆ ಕೊಟ್ಟಿಲ್ಲ ಏನು ಅಂತೇಳಿ ಮಾಡಲಿಕ್ಕೆ ನನಗೆ ಅವಕಾಶ ಇದೆ. ನೀವು ನನ್ನ ಗಮನಕ್ಕೆ ಹೀಗೆ ತರ್ತಾ ಇದ್ರೆ ನಾನು ಕೇಳ್ತೀನಿ. ಇನಿ ಸ್ಪೆಸಿಫಿಕ್ ಎಕ್ಸಾಂಪಲ್ ಏನಾದ್ರು ಡಾಕ್ಯುಮೆಂಟ್ ಇದ್ರೆ ಕೊಡಿ, ದಯವಿಟ್ಟು ಇಟ್ ವಿಲ್ ಹೆಲ್ಪ್ ಮೀ ಟು ಟೇಕ್ ಔಟ್.
ನಿಮಗೆಲ್ಲ ಡಾಕ್ಯುಮೆಂಟೇಶನ್ ಮಾಡಿ ಪ್ರಸಾರ ಮಾಡಿ ಅದೆಲ್ಲ ಜನರೆಲ್ಲ ನೋಡಿ ಆಯಿತು. ಇದನ್ನು ಕೇಳಬೇಕಾಗಿತ್ತು, ಇದನ್ನು ಸಪ್ರೇಟಾಗಿ ಗೌರ್ಮೆಂಟ್ ಆ್ಯಂಗಲಲ್ಲಿ ಚೆಕ್ ಮಾಡೋಣ ಅಂತ ಬಂದಿದ್ದೀನಿ. ಎಕ್ಸಾಮಿನ್ ಇಟ್ಟ ನನ್ನ ಗಮನಕ್ಕೆ ಬಂದೇ ಇಲ್ಲ, ಇದು ನನ್ನ ಗಮನಕ್ಕೆ ಗೊತ್ತೂ ಇಲ್ಲ. ಯಾರು ಬಂದು ನನಗೆ ಮೀಟು ಮಾಡಲಿಲ್ಲ, ನನಗೆ ಯಾರು ರೆಪ್ರೆಸೆಂಟೇಷನ್ ಕೊಟ್ಟಿಲ್ಲ ನನಗೆ ಇಲ್ಲಿ. ಈಗ ಯಾರೇ ಗೊತ್ತಿಲ್ಲದೆ ಒಂಥರ ಅನ್ಆಥರೈಸ್ಡ್ ಬಿಸ್ನೆಸ್ ಮಾಡೋದು. ಎರಡನೇದು ಹೇಳ್ತೀನಿ ನಾನು, ಅದ್ರ ಬಗ್ಗೆ ಹೇಳ್ತೀನಿ ನಾನು. ಸಿ, ನೀವು ಅದಕ್ಕೆ ನಾನು ಹೇಳೋದು, ಒಂದು ಲೈಸೆನ್ಸಿಂಗ್ ಇಶ್ಯೂ, ಇನ್ನೊಂದು ನೀವು ಕೇಳಿದ್ರೆ ಯಾರಾದರೂ ಅನ್ಆಥರೈಸ್ಡ್ ಮಾಡ್ತಾಯಿದ್ರೆ ಯಾವ ರೀತಿ ಕ್ರಮ ತಗೋಬೇಕು ಅಂತೇಳಿ. ದೇರ್ ಆರ್ ಟೂ, ವಿ ವಿಲ್ ಟೇಕ್ ಆಕ್ಷನ್ ಇಫ್ ದೇರ್ ಇಸ್ ಎ ವೈಲೇಷನ್, ವಿ ವಿಲ್ ನಾಟ್ ಲೀವ್ ಸ್ಪೇರ್ ಎನಿಬಡಿ. ಇನ್ ಕೇಸ್ ಆಫ್ ಇಫ್ ಜುನೈನ್ಲಿ ಜುನೈನ್ ಆಗಿ ಅವರು ನಿಜವಾಗ್ಲೂ ಅವರುಗೆ ಲೈಸೆನ್ಸ್ಗೆ ಅರ್ಹರಾಗಿದ್ದರೆ ಡೆಫಿನೆಟ್ಲಿ ವಿಲ್ ಸಿ ದಟ್ ಜಸ್ಟಿಸ್ ಈಸ್ ಗಿವನ್ ಟು ದೆಮ್. ಆಯಿತಾ? ಒಂದು ವೇಳೆ ಅವರು ಯಾವುದಾದ್ರೂ ಕಾನೂನಿನಲ್ಲಿ ಏನಾದರೂ ವೈಲೇಷನ್ ಮಾಡ್ತಾಯಿದ್ರೆ ವಿ ವಿಲ್ ಟೇಕ್ ಆಕ್ಷನ್ ಅಗೇನ್ಸ್ಟ್ ದಮ್. ಅಲ್ಲ, ಈಗ ಯಾವ, ಈಗ ನಾವು ಎಸ್ ಟಿ ಎಮ್ ಅಲ್ಲೂ ಸಹ ಆಯುರ್ವೇದ ಆಯಿಲ್ ನಮಗೆ ಮಾರಾಟಕ್ಕೆ ಸಿಗುತ್ತೆ. ಅದು ಹಾರ್ಡ್ಲಿ ಒನ್ ಚಿಕ್ಕ ಬಾಟಲ್ 120 ಆ ಥರ ಏನಾದರೂ, ಅದೆಲ್ಲ ಲೈಸೆನ್ಸ್ಡ್ ಲೈಸೆನ್ಸ್. ಮತ್ತೆ ಇವರು ಯಾವುದೇ ಲೈಸೆನ್ಸ್ ಇಲ್ಲ, ಯಾವುದೇ ಎಕ್ಸಾಮಿನ್ ಆಗಿಲ್ಲ. ನಾವು ಜಡಿ ಬೂಟಿ ಮಾಡ್ತೀವಿ, ಜಡಿ ಬೂಟಿ ಮಾಡ್ತೀವಿ, 600 ಫಿಕ್ಸ್ ಮಾಡಿದ್ದಾರೆ. ಇದಕ್ಕೆ ಯಾವುದೇ ಗೌರ್ಮೆಂಟಿಗೆ ಟ್ಯಾಕ್ಸ್ ಬರಲ್ಲ. ಒಂದು ಹೇಳ್ತೀನಿ, ಅದಕ್ಕೆ ಎರಡು ಕಾಯ್ದೆ ಇದ್ದಾವೆ. ಒಂದು ಡಿ ಎಮ್ ಆರ್ ಓ ಅಂತೇಳಿ ಒಂದು ಆ್ಯಕ್ಟ್ ಇದೆ, ಅಂದರೆ ಮ್ಯಾಜಿಕ್ ಆ್ಯಕ್ಟ್ ಅಂತ ಅದಕ್ಕೆ. ಸೊ ಅದರಲ್ಲಿ ಏನಾಗುತ್ತಂದ್ರೆ ಹೇಳಿದ್ರೆ, ನಮ್ಮ ಇನ್ಸ್ಪೆಕ್ಟರ್ಸ್ ಇದ್ದಾರೆ, ಡ್ರಗ್ ಇನ್ಸ್ಪೆಕ್ಟರ್ಸ್ ಇದ್ದಾರೆ, 4 ಡಿವಿಷನ್ಸ್ ಇದೆ. ಒಂದು ಮೈಸೂರಲ್ಲೇ ಕೂಡ ಒಂದು ಡ್ರಗ್ ಇನ್ಸ್ಪೆಕ್ಟರ್ ಇದ್ದಾರೆ, ಡಾಕ್ಟರ್ ವೇದವಂತಿ ಅಂತ ಹೇಳಿದ್ದಾರೆ. ಇನ್ನೊಂದು ಡ್ರಗ್ಸ್ ಅಂಡ್ ಕಾಸ್ಮೆಟಿಕ್ಸ್ ಆ್ಯಕ್ಟಲ್ಲೂ ಕೂಡ ನಮಗೆ ಅವಕಾಶ ಇದೆ. ಅಂಥವೇನಾದರೂ ಫ್ಯೂರಿಯಸ್ ಡ್ರಗ್ಸು ವಿತೌಟ್ ಲೈಸೆನ್ಸಿಂಗ್ ಏನಾದರೂ ಮಾಡಿದ್ರೆ ನಾವು ಅದನ್ನು ಸ್ಯಾಂಪಲ್ ಕಲೆಕ್ಟ್ ಮಾಡ್ಬೋದು. ಸ್ಯಾಂಪಲ್ ನಮ್ಮ ಡಿ ಟಿ ಎಲ್ ಕಳಿಸ್ತೀವಿ ಡ್ರಗ್ ಟೆಸ್ಟಿಂಗ್ ಲ್ಯಾಬೊರೇಟ್ರಿಗೆ.